ಹರ್ಷಿತಾ. ಕರ್ವಾಪ್ಲ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಧಾಕೃಷ್ಣ ವೇಷದಲ್ಲಿ ಕಂಗೊಳಿಸಿದ ಚಿಣ್ಣರು. ಕಾರವಾರದ ಸದಾಶಿವಗಡದಲ್ಲಿರುವ ಶಿವಾಜಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ರಾಧಾಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸಲಾಯಿತು. ಶಾಲೆಯ 41 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಪುಟಾಣಿಗಳಿಗೆ ರಾಧಾಕೃಷ್ಣರ ವೇಷ ತೊಡಿಸಿದ್ದರಿಂದ ಅತ್ಯಂತ ಆಕರ್ಷಣೀಯವೆನಿಸಿತ್ತು. ಜಿಲ್ಲೆಯ 4 ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ 2 ವರ್ಷದಿಂದ ಬಿಡದ ಗ್ರಹಣ. ಉತ್ತರ ಕನ್ನಡ ಜಿಲ್ಲೆಯ ಸಂಚಾರ ಮಾರ್ಗಗಳಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಲಿದೆ ಎಂದು ಅಪೇಕ್ಷಿಸಲಾಗಿದ್ದ ಜಿಲ್ಲೆಯ 4 ಪ್ರಮುಖ ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸುವ ಯೋಜನೆಗೆ ಸರ್ಕಾರದಿಂದ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿ 2 ವರ್ಷ ಕಳೆಯುತ್ತಾ ಬಂದರೂ ಯೋಜನೆ ಮಾತ್ರ ಜಾರಿಯಿಂದ ದೂರವಾಗಿದೆ. ಖರ್ಚು ಮಾಡಿದ್ದು ನಾವು, ಪ್ರಯೋಜನವಾಗುವುದು ಭೂ ಮಾಲೀಕರಿಗೆ. ಬೆಳೆ ಹಾನಿಯಾದ್ರೂ ಪರಿಹಾರ ಬೇಡವೆನ್ನುತ್ತಿರುವ ಗೇಣಿದಾರರು. ಸಾಮಾನ್ಯವಾಗಿ ಹಾನಿಯಾದಾಗ ಪರಿಹಾರ ಕೇಳುವುದು ಸಹಜ. ಇತ್ತೀಚಿನ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದ್ದು ಬೆಳೆಗಾಗಿ ಖರ್ಚು ಮಾಡುವ ಗೇಣಿದಾರರು ಮಾತ್ರ ಗೋಣು ಮುರಿದುಕೊಳ್ಳುವಂತಾಗಿದೆ. ದುರ್ದೈವವೆಂದರೆ ಗೇಣಿದಾರರು ತೋಟದ ಬೆಳೆ ಬೆಳೆಸಿದರೂ ಅವರಿಗೆ ಯಾವುದೇ ಪರಿಹಾರ ಸಿಗುತ್ತಿಲ್ಲ. ಭೂ ಮಾಲೀಕರಿಂದ ಭೂಮಿಯನ್ನು ಬಾಡಿಗೆ ಆಧಾರದ ಮೇಲೆ ಪಡೆದು ಸಾವಿರಾರು ರೂಪಾಯಿ ಗೇಣಿದಾರರು ವೆಚ್ಚ ಮಾಡುತ್ತಾರೆ. ಹೀಗಾಗಿ ಕಳೆದುಕೊಂಡ ನೋವು, ಪರಿಹಾರ ಸಿಗದ ವೇತನ ಗೇಣಿದಾರ ರೈತರ ಪಾಲಿನದ್ದಾಗಿದೆ. ಕೋಣೆನಾಲದ ಹುಳಿಗೆ ಮುಕ್ತಿ ಎಂದು. ಕೋಣೆನಾಲದ ದೊಡ್ಡ ಮೋರಿಯ ಹುಳಿಗೆ ಸದ್ಯಕ್ಕೆ ಮುಕ್ತಿ ಸಿಗುವಂತೆ ಕಾಣುತ್ತಿಲ್ಲ. ನಗರಸಭೆಯವರು ಈ ಮೋರಿಯ ಹೂಳು ತೆಗೆಸಿ ಸ್ವಚ್ಛಗೊಳಿಸಬೇಕೆಂಬ ಉದ್ದೇಶದಿಂದ ಈ ಹಿಂದೆ 7-8 ಬಾರಿ ಟೆಂಡರ್ ಕರೆದು ಕೆಲಸ ವಹಿಸಿಕೊಡುವುದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಈ ಕೆಲಸ ವಹಿಸಿಕೊಳ್ಳುವುದಕ್ಕೆ ಯಾವೊಬ್ಬ ಗುತ್ತಿಗೆದಾರರು ಈವರೆಗೂ ಮುಂದೆ ಬಂದಿಲ್ಲ. ಜಿಲ್ಲಾ ರಂಗಮಂದಿರ ಹಿಂಭಾಗದಿಂದ ಲಂಡನ್ ಬ್ರಿಡ್ಜ್ ವರೆಗಿನ ಈ ಕಾಲುವೆಯನ್ನು ಸ್ವಚ್ಛಗೊಳಿಸುವುದಕ್ಕೆ ನಗರಸಭೆ 20 ಲಕ್ಷ ರೂಪಾಯಿಗಳನ್ನು ನಿಗದಿ ಮಾಡಿ ಮೀಸಲಿರಿಸಿದೆ. 2017-18 ಈವರೆಗೂ ನಗರಸಭೆ ಸುಮಾರು 7-8 ಬಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ಕೆಲಸ ವಹಿಸಿಕೊಡುವುದಕ್ಕೆ ಪ್ರಯತ್ನಿಸಿದೆ. ಆದರೆ ಆ ಕೆಲಸಕ್ಕೆ ಯಾವೊಬ್ಬ ಗುತ್ತಿಗೆದಾರರು ಮುಂದೆ ಬರದೇ ಇರುವುದು ನಗರಸಭೆಗೆ ತಲೆನೋವಾಗಿ ಪರಿಣಮಿಸಿದೆ. ಶಿಳ್ಳಗುಂಡಿ ಸೇತುವೆ ಕಾಮಗಾರಿಗೆ ಅಡ್ಡಿಯಾಗುತ್ತಿರುವ ಭಿನ್ನ ಅಭಿಪ್ರಾಯ. ಮುನಗೋಡ ಮತ್ತು ಯಲ್ಲಾಪುರ ತಾಲೂಕುಗಳ ನಡುವೆ ಸಂಪರ್ಕ ಏರ್ಪಡಿಸಿದ್ದ ಶಿಳ್ಳಗುಂಡಿ ಸೇತುವೆಯ ಒಂದು ಪಾರ್ಶ್ವದ ಸುಮಾರು 200 ಅಡಿ ಅಗಲದ ಭಾಗ ಇತ್ತೀಚಿನ ಭಾರೀ ಮಳೆಯ ಪರಿಣಾಮದಿಂದಾಗಿ ಕುಸಿತಗೊಂಡು ಈ ರಸ್ತೆಯಲ್ಲಿನ ಸಂಚಾರ ಸಂಪೂರ್ಣ ಕಡಿತಗೊಳ್ಳುವಂತಾಗಿದ್ದರೂ ಅದರ ರಿಪೇರಿ ಅಥವಾ ನೂತನ ಕಾಮಗಾರಿ ಪ್ರಗತಿಗೆ ಹಲವರ ಅಭಿಪ್ರಾಯ ಆರೋಪಗಳು ಅಡ್ಡಿಯಾಗುತ್ತಿವೆ. ಕೆಲವು ಸ್ಥಳೀಯರು ತಾತ್ಕಾಲಿಕ ಡೈವರ್ಸ್ ರಸ್ತೆ ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಇನ್ನೂ ಕೆಲವರು ಕಾಲು ಸಂಕ ನಿರ್ಮಿಸಿ ಸಣ್ಣ ಪುಟ್ಟ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಂದು ಆಗ್ರಹಿಸಿದ್ದಾರೆ. ಆದರೆ ಇಂತಹ ಡೈವರ್ಷನ್ ರಸ್ತೆ ನಿರ್ಮಾಣದಿಂದಾಗಿ ಅನುದಾನದ ಹಣ ವ್ಯರ್ಥವಾಗುತ್ತದೆಯೇ ಹೊರತು ರಸ್ತೆ ಸಂಪರ್ಕ ಸುಗಮಗೊಳ್ಳಬಹುದೆಂಬ ಹೇಳಿಕೆಗಳು ಕೂಡ ವ್ಯಕ್ತವಾಗುತ್ತದೆ. ಆಕಳ ಕರುವಿಗೆ ಒಂದೇ ಕಿವಿ, ಸೃಷ್ಟಿ ವೈಚಿತ್ರವೋ ಏನೋ. ಸಿದ್ದಾಪುರ ತಾಲೂಕಿನ 16ನೇ ಮೈಲಿಕಲ್ ಸಮೀಪದ ಕಾರಗೋಡಿನ ರೈತನೋರ್ವನ ಮನೆಯ ಆಕಳಿಗೆ ಒಂದೇ ಕಿವಿ ಇರುವ ಕರು ಜನಿಸಿದ್ದು ಎಲ್ಲರನ್ನು ನಿಬ್ಬೆರಗುಗೊಳಿಸಿದೆ. 16ನೇ ಮೈಲಿಕಲ್ ಸಮೀಪದ ಕಾರಗೋಡಿನ ಯಶವಂತ್ ನಾಯ್ಕ್ ಎಂಬುವರ ಆಕಳಿಗೆ ಜನಿಸಿದ ಕರುವಿಗೆ ಒಂದೇ ಕಿವಿ ಇದ್ದು ಸೃಷ್ಟಿಯ ವೈಚಿತ್ರಕ್ಕೆ ಸಾಕ್ಷಿಯಾಗಿದೆ. ಇವರ ಆಕಳಿಗೆ ಮೊದಲ ಹೆಣ್ಣು ಕರು ಇದಾಗಿದ್ದು ಒಂದೇ ಕಿವಿ ಇದೆ ಎನ್ನುವ ಸುದ್ದಿ ತಿಳಿದ ಅಕ್ಕಪಕ್ಕದ ಗ್ರಾಮದ ನಿವಾಸಿಗಳು ಸ್ಥಳಕ್ಕೆ ಕರು ವೀಕ್ಷಿಸಿ ಏನಿದು ವಿಶೇಷ ಎಂದು ಅಚ್ಚರಿ ಪಡುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.